जय भीम बंधुगळे ना निम्म भीमापुत्री रेवती राज इवत्तु नट हागू होराटगारराद चेतन अवर विरुद्ध एनु ओंदु दूरवन्न दाखलिसलागिदे अदर कुरितु मातड्लिक्के बंदिद्दीनि ई दूर दाखलागिरुवुदु ब्राह्मणर भावनेगळिगे धक्केयागिदे अंत हेळि इल्लि ओंदु विचारवन्न क्लारिफै माड्लिक्के इष्टपडुत्तीनि ब्राह्मण हागू ब्राह्मण्य इदेरडु परस्पर बेरेय पदगळु बेरेयदे ओंदु व्याख्यान इरुवंतद्दु ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬ್ರಾಹ್ಮಣ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಅಣ್ಣ ತಮ್ಮಂದಿರಾಗಿ ಬದುಕುತ್ತಿರುವಂತ ಒಂದು ಜನಾಂಗ ಹಾಗೂ ಒಂದು ಸಮುದಾಯ. ಬ್ರಾಹ್ಮಣತ್ವ ಅಂತ ಹೇಳಿದ್ರೆ ಸಮಾನತೆಯನ್ನು ನಿರಾಕರಿಸುವಂಥದ್ದು, ತಾನೇ ಶ್ರೇಷ್ಠ ಮಿಕ್ಕೆಲ್ಲವೂ ಕನಿಷ್ಠ, ಸಕಲ ಸಂಪತ್ತನ್ನು ತನಗೋಸ್ಕರನೇ ಸೃಷ್ಟಿ ಮಾಡಲಾಗಿದೆ, ಎಲ್ಲವೂ ತನ್ನ ಉಪಯೋಗಕ್ಕಾಗಿ ಇರುವಂಥದ್ದು, ತನ್ನ ಅಧೀನದಲ್ಲಿರಬೇಕು, ತನ್ನ ಅನುಕೂಲಕ್ಕಾಗಿ ಬಳಕೆಯಾಗತಕ್ಕಂಥದ್ದು ಅನ್ನುವಂಥ ಒಂದು ಧೋರಣೆ ಇರುವಂಥ ಒಂದು ಸಿದ್ಧಾಂತ, ಒಂದು ಮನೋಪ್ರವೃತ್ತಿ, ಒಂದು ಮನೋವಿಕೃತಿ, ಇದನ್ನು ಬ್ರಾಹ್ಮಣತ್ವ ಅಂತ ಹೇಳ್ತೀವಿ. ಈ ಬ್ರಾಹ್ಮಣತ್ವ, ಈ ಮನೋವಿಕೃತಿ ಒಂದು ಜಾತಿಯಲ್ಲಿ ಒಂದು ಜನಾಂಗದಲ್ಲಿಲ್ಲ. ಇದಕ್ಕೆ ಜಾತಿಯನ್ನು ಮೀಸಲಾಗಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಎಲ್ಲ ಜನಾಂಗಗಳಲ್ಲಿ, ಎಲ್ಲ ಧರ್ಮೀಯರಲ್ಲಿ ಕಂಡುಬರುವಂಥ ಒಂದು ಸಿದ್ಧಾಂತ. ಹಾಗಾಗಿ ಇದನ್ನು ವಿರೋಧಿಸಿರುವಂಥದ್ದು, ಬ್ರಾಹ್ಮಣತ್ವವನ್ನು ವಿರೋಧಿಸಿರುವಂತಹದ್ದು. ಈ ಬ್ರಾಹ್ಮಣತ್ವವನ್ನು ಯಾಕೆ ವಿರೋಧಿಸಬೇಕು, ಇದರಿಂದ ಆದ ಅನಾಹುತಿಗಳು ಬೇಕಾದಷ್ಟಿದೆ ಸ್ನೇಹಿತರೆ. ಮೊದಲಿಗೆ ಈ ಬ್ರಾಹ್ಮಣತ್ವವನ್ನು ಹೇರಿ ಒಂದಷ್ಟು ಸ್ಮೃತಿ ಶ್ರುತಿಗಳನ್ನು ಉಲ್ಲೇಖ ಮಾಡಿ ಇದರಲ್ಲಿ ಮಹಿಳೆಯನ್ನು, ಮೊದಲಿಗೆ ಮಹಿಳೆ ಅತಿ ಹೆಚ್ಚು ಈ ವಿಚಾರಗಳಲ್ಲಿ ಶೋಷಿತಲಾಗಿದ್ದಂಥದ್ದು. ಶತಮಾನಗಳಿಂದ ಮಹಿಳೆಯನ್ನು ಈ ಕೆಲವು ನೀವು ಏನು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಲಿಕ್ಕೆ ಹೋಗಿ ಸಮಸ್ತ ಮಹಿಳೆಯರನ್ನು ಶೋಷಣೆಗೊಳಪಡಿಸಿದ್ರಿ, ಅವಳಿಗೆ ಹಕ್ಕುಗಳನ್ನು ನಿರಾಕರಿಸಿದ್ರಿ, ಅವಳನ್ನು ಪ್ರಾಣಿಗಳಿಗಿಂತೂ ಕಡೆಯದಾಗಿ ನಡೆಸ್ಕೊಂಡ್ರಿ, ಈ ವಿಚಾರಕ್ಕೆ ಮಾತ್ರ ಬ್ರಾಹ್ಮಣ, ಈ ಕೆಲವು ವಿಚಾರಗಳಿಗೆ ಮಾತ್ರ ಬ್ರಾಹ್ಮಣತ್ವವನ್ನು ವಿರೋಧಿಸುವಂಥದ್ದು. ನಿಮಗೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ ನಾನು. ಅದು ಅಲ್ಲ ಅಂತ ಹೇಳಿದ್ರೆ ನೀವು ಸಮರ್ಥಿಸ್ಕೊಳ್ಳೋದಾಗಿದ್ರೆ ನೀವು ಸಮರ್ಥಿಸ್ಕೊಳ್ಳಿ. ಇಡೀ ಒಂದು ಈ ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ನೀವೇನು ಹೇರಿದ್ರಿ, ಇದನ್ನು ಏನು ಡಿವೈಡ್ ಮಾಡಿ ಇಡೀ ಸಮುದಾಯವನ್ನು, ಇಡೀ ಸಮಾಜವನ್ನು ನಾಲ್ಕೈದು ಭಾಗಗಳಲ್ಲಿ ಒಡೆದ್ರಿ, ನೀವು ಒಡೆದು ಅದರ ಒಂದು ಪರಿಣಾಮ ಒಂದು ಇಡೀ ಸಮುದಾಯ ಊರಿಂದ ಹೊರಗಡೆ ಇಟ್ಟು ಶತಮಾನಗಳಿಂದ ಅವರುಗಳನ್ನ ಶೋಷಣೆಗೊಳಪಡಿಸಿ ದಲಿತ ಸಮುದಾಯವನ್ನು ಅಸ್ಪೃಶ್ಯರನ್ನಾಗಿಟ್ಟು ಅವರನ್ನ ಯಾವುದೇ ಒಂದು ಸಮಾಜದ ಒಳಗಡೆ ಅವರನ್ನು ಬಿಟ್ಕೊಳ್ಳದೆ ಪ್ರಾಣಿ ಪಕ್ಷಿಗಳಿಗಿಂತ ಹೀನವಾಗಿ ಅವರನ್ನು ನಡೆಸ್ಕೊಂಡ್ರಿ, ಮುಟ್ಟಿದರೆ ಸಹ ಅವರು ಬಹಳ ಪಾಪ ಬರುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರಿ, ಆ ಸಮುದಾಯವನ್ನು ನೀವೇನಾದರೂ ಕ್ಷಮೆ ಕೇಳಿದಿರಾ ಸಹೋದರಿ? ಆ ಸಮುದಾಯವನ್ನು ನೀವು ಕ್ಷಮೆ ಕೇಳಿದ್ದೀರಾ? ಹಾಗೂ ಇದೇ ಕೆಲವು ಸಂಪ್ರದಾಯಗಳನ್ನು ಹೇರಿ ಮಹಿಳೆಯನ್ನು ಶೋಷಣೆ ಮಾಡಿದ್ರಿ, ಈ ಮಹಿಳಾ ಶೋಷಣೆಗಳು ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ ಸತಿ ಪದ್ಧತಿಯನ್ನು ಹೇರಿ ಲಕ್ಷಾಂತರ ಮಹಿಳೆಯರನ್ನು ಒಂದು ವಸ್ತುವನ್ನಾಗಿ ಕನ್ಸಿಡರ್ ಮಾಡಿದ್ರಿ. ಅವಳನ್ನು ಗಂಡನ ಉಪಯೋಗಕ್ಕೆ ಇರುವಂಥದ್ದು ಒಂದು ಹೆಣ್ಣು, ಗಂಡ ಸತ್ತ ನಂತರ ಹೇಗೆ ಅವನು ಚಿತೆಯಲ್ಲಿ ಅವನು ಉಪಯೋಗಿಸುವ ವಸ್ತುಗಳನ್ನು ಹಾಕಿ ಸುಡ್ತಾರೆ, ಹಾಗೆ ಹೆಣ್ಣನ್ನು ಸಹ ಒಂದು ವಸ್ತುವನ್ನು ಎನ್ನುವ ರೀತಿ ಕನ್ಸಿಡರ್ ಮಾಡಿ ಅವಳು ಸಹ ಚಿತೆಯಲ್ಲಿಟ್ಟು ಬೇಯಿಸಿದ್ರಿ, ಅದಕ್ಕೇನಾದರೂ ನೀವು ಕ್ಷಮೆ ಕೇಳಿದ್ದೀರಾ ಮಹಿಳೆಯರನ್ನು? ಕ್ಷಮೆ ಕೇಳಲಿಲ್ಲ ನೀವು. ನಾವು ಕೇಳಿದ್ವಾ ನಿಮ್ಮನ್ನು, ನಮ್ಮನ್ನು ನೀವು ಯಾಕೆ ಕ್ಷಮೆ ಕೇಳಲಿಲ್ಲ ಅಂತ?